ಹಿಂದಿ ಭಾಷೆಯ ಒತ್ತಡ ನಿಲ್ಲಿಸಿ, ಇಲ್ಲವಾದಲ್ಲಿ ಆಗುವ ಯಾವುದೇ ಅಹಿತಕಾರಿ ಘಟನೆಗೆ ನಾವು ಜವಾಬ್ದಾರಲ್ಲ. ಸದಲ್ಗಾ ಕರವೇ ಘಟಕದ ಖಡಕ್ ಎಚ್ಚರಿಕೆ. ಸದಲ್ಗಾ ಸುತ್ತಮುತ್ತಲಿನ ಜನರದ್ದು ಸದಲ್ಗಾ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ದೊಡ್ಡ ಪ್ರಮಾಣದ ವ್ಯವಹಾರಗಳಿವೆ. ಆದರೆ ಇಲ್ಲಿ ಹಿಂದಿ ಭಾಷಿಕ ಕಾರ್ಮಿಕರೇ ಹೆಚ್ಚಿರುವುದರಿಂದ ಜನರಿಗೆ ತೊಂದರೆಯಾಗುವ ಖಾಯಂವಾಗಿದೆ. ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನವೆಂಬರ್ 1 ರೊಳಗೆ ಕನ್ನಡವನ್ನು ಕಡ್ಡಾಯವಾಗಿ ಕಲಿಯಬೇಕು. ಇಲ್ಲವಾದಲ್ಲಿ ಆಗುವ ಯಾವುದೇ ಅನಾಹುತಕ್ಕೆ ತಾವೇ ಜವಾಬ್ದಾರರು ಎಂದು ಕರವೇ ಘಟಕದ ತಾಲೂಕಾಧ್ಯಕ್ಷ ನಾಗೇಶ್ ಮಾಳಿ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಮಾಡಿರುವ ಪ್ರತಿಭಟನೆಯಲ್ಲಿ ಸದಲ್ಗಾ ಕರ್ನಾಟಕ ರಕ್ಷಣೆ ವೇದಿಕೆಯ ಸಂಜು ಲಟ್ಟೆ, ವೈಭವ್ ಪಾಟೀಲ್, ಅಭಿಷೇಕ್ ನಾದ್ರೆ, ಶರದ್ ಗುರು, ಸಾಗರ್ ಕಮ್ತೆ, ಅಶುಲ್ ಲೋಕ್ರೆ, ಅನಿಲ್ ಕರಂಗ್ಳೆ, ಅಕ್ಷಯ್ ಬಿಕ್ಕನೋರ್, ಸಮ್ಮೇದ್ ಬಾಜಕ್ಕೆ, ವಾಸಿಂ ಸಂಧಿ, ನಾಗೇಶ್ ಗಾಡಾಪುರೆ ಸೇರಿದಂತೆ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಯುವರಾಜ್ ನ್ಯೂಸ್ಗಾಗಿ ಸದಲ್ಗಾನಿಂದ ಸಂಜು ಕೇರುರೆ. ಅವ್ರು ಮಾಡಿದ್ರು 4 ದಿನ ಮುಂಚೆ ಟ್ರೈನಿಂಗ್ ತೊಗೊಂಡು ಕನ್ನಡ ಕಲ್ತ್ಕೊಂಡು ಇಲ್ಲಿ ಬಂದು ಅವರು ತಮ್ಮ ಕೆಲಸ ನಿರ್ವಹಿಸ್ಬೇಕಂತ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಆದೇಶ ಇದ್ದಾಗೂ ಕೂಡ ಇಲ್ಲಿ ಸಡನ್ ಆಗಿ ಅವರು ಜಾಯ್ನಿಂಗ್ ಆದ್ಕೊಂಡೇ ಇಲ್ಲೇ ಬರ್ತಾರೆ. ಇಲ್ಲಿ ಗ್ರಾಮೀಣ ಪ್ರದೇಶ ಇರೋದ್ರಿಂದ ನಮಗೆ ಹಿಂದಿ ಭಾಷೆ ಅಂತೂ ಬರೋದಿಲ್ಲ, ಮತ್ತು ಹಿಂದಿ ನಮ್ಮ ರಾಷ್ಟ್ರ ಭಾಷೆನೂ ಅಲ್ಲ. ಹೀಗಾಗಿ ಕೆಲವೊಂದು ಬಂದಿರೋದು ವಾತಾವರಣ ಮಲಗಿದವು. ನಮ್ಮ ಕರ್ನಾಟಕದಾಗ ನೌಕರಿ ಮಾಡಬೇಕಂದ್ರೆ ನಮ್ಮ ಕನ್ನಡಿಗರ ನೌಕರಿ ಸಿಗಬೇಕು ಅನ್ನೋದು ಒಂದೋ ಒಂದು ಉದ್ದೇಶದಿಂದ ಇಲ್ಲಿ ಹೊರಗಿನವ್ರು ಯಾರು ಬರ್ತಿರಲಿಲ್ಲ, ಅವ್ರು ಕನ್ನಡ ಕಲಿತು ನಮ್ಮ ರಾಜ್ಯದೊಳಗೆ ನೌಕರಿ ಮಾಡಕ್ಕೆ ಬರಲಿ, ಅಥವಾ ಕನ್ನಡ ನಿಮಗೆ ಕಲಿಯಾಕಾಗಲಿಲ್ಲ ಅಂದ್ರೆ ನಮ್ಮ ರಾಜ್ಯದಾಗ ನೌಕರಿ ಬರಕ್ ಮಾಡಕ್ ಅಲ್ಲಿ ಹೋಗ್ಬೇಡ್ರಿ. ಈ ಒಂದು ಚಳವಳಿಯನ್ನು ನಮ್ಮ ರಾಜ್ಯ ವ್ಯಾಪ್ತಿ ಮಾಡಕ್ತೀವಿ. ಅದಕ್ಕಾಗಿ ಫಸ್ಟ್ ಈ ಸದಲ್ಗ ಅಂದ್ರೆ ಇದು ಒಂದು ದೊಡ್ಡ ಹುಬ್ಬಳ್ಳಿ ಮಟ್ಟ. ಇಲ್ಲಿ ಬಹಳ ಜನ ಗ್ರಾಮೀಣ ಪ್ರದೇಶದ ಜನರಿದ್ದಾರೆ. ಇಲ್ಲಿ ಕನ್ನಡ ಬಿಟ್ಟರೆ ಬಹಳ ಸ್ವಲ್ಪ ಮರಾಠಿ ಪ್ರಭಾವ ಇರ್ತದೆ, ಕನ್ನಡ ಬಿಟ್ಟರೆ ಬೇರೆ ಭಾಷೆ ಗೊತ್ತಾಗುತ್ತಿಲ್ಲ. ನಮ್ಮ ಮ್ಯಾನೇಜರ್ ಸರ್ ನಂತರ ಒಂದು ವಿನಂತಿ ಏನು ಮಾಡ್ಕೊಳ್ಳೋದು, ಇನ್ನು ಮುಂದೆ ಯಾವುದೇ ಕಸ್ಟಮರ್ ಬಂದ್ರೆ ನಾವು ಜೊತೆ ಕನ್ನಡದಾಗ ವ್ಯವಹಾರ ಮಾಡಿರಿ, ಕರ್ನಾಟಕದಾಗ ಇದ್ರಿ, ಕನ್ನಡ ನಾಡಿನ ಸಂಬಳ ತಗೋತೀವಿ, ಕನ್ನಡ ಕಲಿತ ಕನ್ನಡಿಗರ ಜೊತೆ ಸೌಜನ್ಯಯುತವಾಗಿ ವರ್ತನೆಯನ್ನು ಮಾಡ್ಕೋಬೇಕು. ಒಂದು ವೇಳೆ ಈ ಬರೋ ನವೆಂಬರ್ ಒಳಗಡೆ ಇಲ್ಲಿ ನಮ್ಮಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಿಬ್ಬಂದಿಗಳಿಗೆ ಒಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ, ಕನ್ನಡ ಕಲ್ತ್ರಿ, ನಮ್ಮಲ್ಲೇ ನೌಕರಿ ಮಾಡ್ರಿ, ಕನ್ನಡ ಕಲೀಲಿ ಅಂದ್ರೆ ನಿಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ರಿ. ಮುಂದೆ ಏನೂ ಅನಾಹುತ ಆದ್ರೆ ಅದಕ್ಕೆ ನಾವು ಕನ್ನಡಿಗೆ ಜವಾಬ್ದಾರ ಅಲ್ಲ. ಅದರಲ್ಲಿ ನಾವು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡುವ ಸಂಬಂಧ ಇಲ್ಲಿದ್ರೂ ಜಾಗೃತಿ ಮಾಡಾದೆವು. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯರಿಗೆ ಎಲ್ಲೆಲ್ಲಿ ಬ್ಯಾಂಕಿಂಗ್ ಇರೋದು, ಎಲ್ಲಿ ಅಂದ್ರೆ ಖಾಸಗಿ ಕ್ಷೇತ್ರದಾಗ ಅನ್ಯ ಭಾಷಿಕರು ಎಲ್ಲಿ ನಮ್ಮಲ್ಲಿ ಬಂದು ನೌಕರಿ ಮಾಡೋದಾರೆ, ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಮತ್ತು ವಿನಂತಿನೂ